ಎಕ್ಸಾಮ್ ಬೇರೆ ಇನ್ನು 5 ದಿನ ಬಾಕಿ ಇದೆ ಕಣೆ. ನಂಗೆ ತುಂಬ ಭಯ ಆಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹಲೋ ಮೇಡಮ್, ಏನೋ ಬಿದ್ದು ನೋಡಿ. ಹಲೋ ಹಲೋ, ಏ ಎಲ್ಲಿ ಹೋಗ್ತೀನಿ, ನಿಂತ್ಕೊಳ್ರಿ ಸರ್. ಹೋಗ್ಬಿಡ ಹೋಗ್ಬೋದಾ ಸರ್? ಇದು ಗರ್ಲ್ ಡ್ಯಾನ್ಸ್ ಕ್ಲಾಸು, ಇಲ್ಲಿ ಬಾಯ್ಸ್ ಅಲೋ ಮಾಡೋದಿಲ್ಲ ಸರ್. ಹೋಗ್ಲಿ, ಇದು ಅನಿತಾ ಅನ್ನೋ ಹುಡುಗಿಗೆ ಹಾಲ್ ಟಿಕೆಟ್ ಕೊಟ್ಬಿಡಿ ಸರ್. ರೀ, ಲೆಟ್ರ್ ಗಿಟ್ ಎಲ್ಲ ನಾವು ಇಸ್ಕೊಳಕ್ಕಾಗಲ್ಲ. ಹಾಲ್ ಟಿಕೆಟ್ ಅಂತೇಳಿ ಏನೇನೋ ಲೆಟ್ರ್ ಕೊಡ್ತೀರಾ, ಇದರಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಹೋಗಿ ಸರ್. ಸರ್ ಸರ್ ಹೋಗಿ ಸರ್, ದಯವಿಟ್ಟು ಹೋಗಿ ಸರ್. ಸರ್ ಯಜಮಾನ್ರ ಬೈತಾರೆ, ಹೋಗಿ ಸರ್. ಏನೋ ಮಗ, ಅದು ಮಗ ಹುಡುಗಿ ಹಾಲ್ ಟಿಕೆಟ್ ಬಿಸ್ಕೊಂಡು ಹೋಯ್ತು, ಕೊಡೋಣ ಅಂತ ಹೋದ್ರೆ ವಾಚ್ ಮ್ಯಾನ ಬಿಡ್ತಾ ಇಲ್ಲ ಹೊರಗಡೆ. ನೆಕ್ಸ್ಟ್ ಟೈಮ್ ಕೊಟ್ರೆ ಆಯ್ತು ಬಿಡು, ಎಲ್ಲರೂ ಸಿಕ್ತಾಗ. ಸರಿ ಬಾ. ನಿನ್ನೇನು ಯಾರೋ ಮೇಡಮ್ ಮೇಡಮ್ ಅಂತ ಕರ್ದಂಗಾಯ್ತು ಕಣೆ, ಅದಕ್ಕೆ ಹೇಳ್ದೆ ಅಷ್ಟೇ. ಯಾರಿಗೆ ಕಾಯ್ತಾ ಇರ್ಬೋದು, ಹೋಗ್ಲಿ ಬಾರೆ. ಏ ನೀವು ತಿಳ್ಕೊ, ಎಲ್ಲ ಹೆಲ್ಮೆಟು ಸರ್? ಯಾವುದೋ ಅರ್ಜೆಂಟಲ್ಲಿ ತರೋದು ಮರ್ತದೆ ಸರ್. ಸರಿ, ಸಾಹೇಬ್ರು ಕರೀತಾರೆ, ನಡಿ ಸರ್. ಎಲ್ಲ ಹೆಲ್ಮೆಟು ಸರ್ ತಂದಿಲ್ಲ ಸರ್. ಡಿ ಎಲ್ ತರ್ಸೋ? ಡಿ ಎಲ್ ಸರ್, ಡಿ ಎಲ್ ಕೂಡ ತಂದಿಲ್ಲ ಸರ್. ಇನ್ಸೂರೆನ್ಸ್ ಎಲ್ಲ ಸರ್? ಇನ್ಸೂರೆನ್ಸ್ ಇಲ್ಲ ಸರ್. ಹೆಲ್ಮೆಟು, ಡಿ ಎಲ್ಲು, ಇನ್ಸೂರೆನ್ಸು ಯಾವುದೂ ಇಲ್ಲ. 600 ರೂಪಾಯಿ ಫೈನ್ ಕಟ್ಬಿಟ್ಟೋಗೋ ಸರ್. ಅಷ್ಟೊಂದು ಕಾಸು ತಂದಿಲ್ಲ ಸರ್. ಸರ್ ಸರ್ ಇರೋದೇ 50 ರೂಪಾಯಿ ಸರ್. 50 ರೂಪಾಯಾ ಸರ್? ಇರೋದೇ ಅಷ್ಟು ಸರ್. ಸರಿ, ಅವನ ಹತ್ರ ಕೊಟ್ಬಿಟ್ಟು ಹೋಗು. ಸರಿ ಸರ್. ಸರ್ ಸರ್ ಏನೋ ಇದು 50 ರೂಪಾಯಿ ಸರ್, ಅಷ್ಟೇ ಸರ್ ಇರೋದು. ಸರಿ, ನಡಿ ನಡಿ ಸರ್, ಬೀಗ ತಗೋ. ಸರಿ ಸರ್. ಯಾಕೆ ಮಗ ಡಲ್ಲಾಗಿದ್ಯಾ, ಏನಾಯ್ತು? ಅವಳಿಗೆ ಆರ್ ಟಿಕೆಟ್ ಕೊಡೋ ಟೆನ್ಷನಲ್ಲಿ ಡಿಎಲ್ ಮತ್ತು ಹೆಲ್ಮೆಟ್ ತೊಗೊಂಡೋದು ಮರ್ತೋದೆ. ಪೊಲೀಸ್ ಕೈಲಿ ಸಿಗಾಕೊಂಡು ಫೈನ್ ಕಟ್ಟೋ ಥರ ಆಯಿತು. ನೀನೇನೋ ಯಾವಳ್ದು ಆರ್ ಟಿಕೆಟ್ಗೋಸ್ಕರ ಈ ರೇಂಜಲ್ಲಿ ರಿಸ್ಕ್ ತಗೋತಾ ಇದೆಯಾ? ಅವ್ಳು ಆರ್ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಅನ್ಯವಾಗಿ ಅವಳು 1 ವರ್ಷದ ಭವಿಷ್ಯ ಹಾಳಾಗುತ್ತೆ ನಾನು. ಸರಿ ನಡಿಯಪ್ಪ, ಇವತ್ತು ನಾನು ನಿನ್ನ ಜೊತೆ ಬರ್ತೀನಿ, ಏನಾದರೂ ಆಗಲಿ ಅವ್ಳಿಗೆ ಆರ್ ಟಿಕೆಟ್ ವಾಪಸ್ ಮಾಡೋಣ. ರೀ,
ಊರ್ದಿಂದ ಹುಡುಕ್ತಾ ಇದೆ ನಿಮ್ಮನ್ನ, ಇವತ್ತು ಸಿಕ್ಕಿದ್ರಿ, ತಗೊಳ್ಳಿ ಇದನ್ನು. ಯು ಇಡಿಯಟ್! ಏ ಮೆಂಟಲ್, ಏನು ಕೊಡದೆ ಅವನಿಗೆ? ಮೆಂಟಲ್ ನಾನಲ್ಲ, ಇವನು. ಇವನು ನನಗೆ ಲವ್ ಲೆಟರ್ ಕೊಡಕ್ಕೆ ಬರ್ತಿದ್ದಾನೆ. ಇವನಿಗೆ ಯಾರು ಅಕ್ಕ ತಂಗಿರಿಲ್ವಾ? ಫಸ್ಟು ಅದ್ರಲ್ಲಿ ಏನಿದೆ ಎತ್ಕೊಂಡು ನೋಡು. ಸಾರಿ, ನನ್ನ ಫ್ರೆಂಡ್ ಮಾತನ್ನ ಕೇಳ್ಕೊಂಡ್ಬಿಟ್ಟು ಲವ್ ಲೆಟರ್ ಅಂತ ಅನ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ನೋಡಿ ಅನಿತ್ ಅವ್ರ, ಹುಡುಗರು ಹಿಂದೆ ಬರೋದು ಬರೀ ಲವ್ ಲೆಟರ್ ಕೊಡಕ್ಕೆ ಮಾತ್ರ ಅಲ್ಲ, ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಕೂಡ ಇರುತ್ತೆ. ಆದರೆ ನೀವು ಈ ಸಮಾಜದಲ್ಲಿ ಇದು ಒಂದೇ ವಿಷಯ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಒಂದೊಳ್ಳೆ ಉದ್ದೇಶ ಇಟ್ಕೊಂಡು ಮಾಡೋ ಕೆಲಸದಿಂದೆ ಪ್ರತಿಫಲ ಇದೇ ಆಗಿರುತ್ತೆ. ಅದಕ್ಕೆಲ್ಲ ಕಾರಣ ನಾವು ಸಮಾಜ ನೋಡೋ ದೃಷ್ಟಿಕೋನ, ಸಮಾಜ ನಮ್ಮನ್ನ ನೋಡೋ ದೃಷ್ಟಿಕೋನ. ಸಮಾಜ ಅಂದರೆ ನಾವು, ನಾವು ಅಂದರೆ ಸಮಾಜ ಅನ್ನೋ ಭಾವನೆ ಯಾವಾಗ ಬರುತ್ತೋ ಅಲ್ಲಿವರೆಗೂ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್.